ಈ ಕೂಡಲೇ ಮನೆ ಖಾಲಿ ಮಾಡಿ ಬೇರೆ ಕಡೆ ಹೋಗಿ, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು. ಹಾಗಾದರೆ ಎಲ್ಲಿ ಮತ್ತು ಯಾಕೆ ನೋಡಿ. ಗೋಕಾಕ್ನ ಮಲ್ಲಿಕಾರ್ಜುನ ಬೆಟ್ಟದ ಮೇಲಿನ ಎರಡು ಬೃಹದಾಕಾರದ ಬಂಡೆಗಳು ಮತ್ತೆ ತಮ್ಮ ಸ್ಥಾನವನ್ನು ಬದಲಿಸಿ ಆತಂಕವನ್ನು ಹುಟ್ಟಿಸಿದೆ. ನಿನ್ನೆ ಕಾರ್ಯಾಚರಣೆ ನಿಂತಾಗ ಬಂಡೆಗಳ ಬಳಿ ಮಾರ್ಕ್ ಮಾಡಿ ಗುರುತಿಸಲಾಗಿತ್ತು. ಆದರೆ ಬೆಳಗ್ಗೆ ಬಂದು ನೋಡುವಷ್ಟರಲ್ಲಿ ಮತ್ತೆ ಎರಡು ಅಡಿ ಮುಂದೆ ಸರಿದಿದೆ ಈ ಎರಡು ಬೃಹತ್ ಬಂಡೆಗಳು. ಹಾಗಾಗಿ ಇದು ಭಾರಿ ಹೆದರಿಕೆಯನ್ನು ಉಂಟು ಮಾಡಿದೆ. ಸ್ಥಳದಲ್ಲಿ NDRF ತಂಡ ಬಂಡೆಯನ್ನು ಹೇಗೆ ತೆರವುಗೊಳಿಸಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಾಗಾಗಿಯೇ ಈಗ ಗೋಕಾಕ್ ತಹಶೀಲ್ದಾರ್ ಕೆಳಗಿನ ಅಂದರೆ ಗುಡ್ಡದ ಕೆಳಗಿನ ಕೆಲವು ಬಡಾವಣೆಗಳು, ಅಂಬೇಡ್ಕರ್ ನಗರ, ಸಂಗಮ ನಗರ, ಗೊಲ್ಲರಗಲ್ಲಿ, ಸಿದ್ದೇಶ್ವರ ನಗರ ಸೇರಿದಂತೆ ಮರಾಠ ಗಲ್ಲಿಯ ಜನರಿಗೆ ಕೂಡಲೇ ಮನೆಯನ್ನು ಖಾಲಿ ಮಾಡಿ ಬೇರೆ ಕಡೆ ಹೋಗಿ, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು, ಬಂಡೆ ಉರುಳಬಹುದು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರಿಂದ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ ಬೆಟ್ಟದ ಕೆಳಗಿರ್ತಕ್ಕಂಥ ಬಡಾವಣೆಯ ಮಂದಿ. ಬಂಡೆ ಬ್ಲಾಸ್ಟ್ಗೆ ಬೆಳಗ್ಗೆಯಿಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಗೋಕಾಕ್ನ ಮಲ್ಲಿಕಾರ್ಜುನ ಬೆಟ್ಟದ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ದೀರಾ. ಈ ಮಲ್ಲಿಕಾರ್ಜುನ ಬೆಟ್ಟದ ಮೇಲೆ ಎರಡು ಬೃಹದಾಕಾರದ ಬಂಡೆಗಳಿವೆ. ಇವು ಮತ್ತೆ ತಮ್ಮ ಸ್ಥಾನವನ್ನು ಬದಲಿಸಿ ಈಗ ಆತಂಕ ಹುಟ್ಟಿಸಿದೆ. ಅಂದರೆ ಆ ಇಳಿಜಾರ್ನಲ್ಲಿ ಇರತಕ್ಕಂಥ ಬಂಡೆಗಳು ಮತ್ತೆ ಎರಡಡಿ ಮುಂದಕ್ಕೆ ಮೂವ್ ಆಗಿದೆಯಂತೆ. ಸೊ ಹಾಗಾಗಿ ನಿನ್ನೆ ಕಾರ್ಯಾಚರಣೆ ನಿಂತಾಗ ಆ ಬಂಡೆ ಕೆಳಗಡೆ ಮಾರ್ಕ್ ಮಾಡಿದ್ರು, ಇವತ್ತು ಬೆಳಗ್ಗೆ ಬಂದು ನೋಡಿದಾಗ ಮತ್ತೆರಡಿ ಮುಂದಕ್ಕೆ ಬಂದಿದೆ ಅಂತಕ್ಕಂಥದ್ದೇ ಇವಾಗ ಆತಂಕ ಹುಟ್ಟಿಸಿರ್ತಕ್ಕಂಥದ್ದು. ಹಾಗಾಗಿ ಆ ಕೆಳಗಡೆ ಭಾಗದಲ್ಲಿ ಇರತಕ್ಕಂಥ ಬಡಾವಣೆಗಳ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಆ ಗುಡ್ಡದ ಕೆಳಗಡೆ ಕೆಲವು ಬಡಾವಣೆಗಳಿವೆ, ಸಿದ್ದೇಶ್ವರ ನಗರ, ಅಂಬೇಡ್ಕರ್ ನಗರ, ಸಂಗಮ ನಗರ, ಗೊಲ್ಲರಗಲ್ಲಿ, ಈ ಮರಾಠ ಗಲ್ಲಿಗಳಲ್ಲಿ ಜನರನ್ನ ತೆರವು ಮಾಡೋದಕ್ಕೆ ಗೋಕಾಕ್ನ ತಹಶೀಲ್ದಾರರು ಸೂಚನೆ ಕೊಟ್ಟಿದ್ದಾರೆ. ಮೊದಲು ಮನೆ ಖಾಲಿ ಮಾಡಿ, ಯಾಕೆಂದರೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಹಿಂದ್ಗಡೆ ಅದೇ ಬಂಡೆಗಳು. ಆ ಬಂಡೆಗಳೇನಾದರೂ ಉರುಳುಬಿಟ್ರೆ ಬೆಟ್ಟದ ಕೆಳಗಡೆಯಿಂದ ಬುಡದಲ್ಲಿ ಇರತಕ್ಕಂಥ ಬಡಾವಣೆಗಳ ಮನೆಗಳು ಯಾವ ಸ್ಥಿತಿಗೆ ತಲುಪ್ಬೋದು ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಮುನ್ನೆಚ್ಚರಿಕೆಯಾಗಿ ಅವ್ರನ್ನ ಈಗ ಅಲ್ಲಿಂದ ಖಾಲಿ ಮಾಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಆ ಬಂಡೆ ಏನಿದೆ, ಬಂಡೆಯಿಂದ ಸ್ವಲ್ಪ ಕೆಳಗೆ ಇಳಿಜಾರ್ನಲ್ಲಿ 20 ಅಡಿಗಳ ಆಳವನ್ನು ತೋರ್ತಾ ಇದ್ದಾರೆ. ಒಂದು ವೇಳೆ ಬಂಡೆ ಜಾರಿ ಕೆಳಗೆ ಬಂದರೂ ಈ ಆಳದಲ್ಲಿ ಅಥವಾ ಈ ಹಳ್ಳದಲ್ಲಿ ಬಿದ್ದೋಗ್ಬಿಡ್ಬೇಕದು, ಆ ರೀತಿಯಾದಂತಹ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ನಿರಂತರವಾಗಿ ಈ ಎರಡೂ ಬಂಡೆಗಳು ಮುಂದೊಂದಕ್ಕೆ ಜರ್ಕ್ ಆಗ್ತಾನೇ ಇದೆ. ಇದಕ್ಕೆ ಕಾರಣ ಏನು ಅಂತಂದರೆ ವ್ಯಾಪಕವಾಗಿ ಮಳೆಯಾಗಿದೆ, ಮಣ್ಣು ಸಡಿಲವಾಗಿದೆ. ಮಣ್ಣು ಸಡಿಲ ಆಗಿರೋದ್ರಿಂದ ಆ ಬಂಡೆ ಮುಂದಕ್ಕೆ ಜಾರೋದಕ್ಕೆ ಶುರುವಾಗ್ತಾ ಇದೆ. ಈ ಎಸ್ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಇವೇ ಆ ಬಡಾವಣೆಗಳು, ಕೆಲವು ಬಡಾವಣೆಗಳು. ಮರಾಠ ಗಲ್ಲಿ ಅಂತ ಕರೀತಾರೆ ಇದನ್ನು. ಅಂಬೇಡ್ಕರ್ ನಗರ, ಸಂಗಮ ನಗರ, ಗೊಲ್ಲರಗಲ್ಲಿ, ಸಿದ್ದೇಶ್ವರ ನಗರ ಇವೆಲ್ಲವೂ ಕೂಡ ಮರಾಠ ಗಲ್ಲಿ ಅಂತ ಹೆಸರಾಗಿರ್ತಕ್ಕಂಥದ್ದು. ಈ ಭಾಗದ ಜನರನ್ನು ಈಗ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗಿ ಅಂತ ತಹಶೀಲ್ದಾರ್ ಆದೇಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಅದು ಕೆಳಕ್ಕೆ ಉರುಳಬಾರದು ಬೆಟ್ಟದಿಂದ, ಏನೇ ಆದರೂ ಅಲ್ಲೇ ನಿಂತ್ಕೋಬೇಕು, ಆ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಓಕೆ, ಸುಮಾರು 100 ಮನೆಗಳು, ಪ್ರಮುಖವಾಗಿ ಆ ಬಾರ್ಡರ್ನಲ್ಲಿ ಬರತಕ್ಕಂಥ 100 ಮನೆಗಳ ಜನ ಈಗಾಗಲೇ ಮನೆಯನ್ನು ಖಾಲಿ ಮಾಡಿದ್ದಾರೆ. ನಿನ್ನೆ ರಾತ್ರಿನೇ ಅವರಿಗೆ ಆದೇಶ ಕೊಟ್ಟಿದ್ರು ಕೂಡ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ, ಎಲ್ಲಿ ಬಂಡೆ ಉರುಳಬಿಡುತ್ತೋ, ನಮ್ಮ ಏರಿಯಾ ಹತ್ತಿರಕ್ಕೆ ಬಂದುಬಿಡುತ್ತೋ ಅಂತಂದ್ಬಿಟ್ಟು. ಹಾಗಾಗಿ ಇವತ್ತು ಬೆಳಗ್ಗೆ ಎಲ್ರಿಗೂ ಕೂಡ ಮನೆ ತೆರವುಗೊಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ JCBಯನ್ನು ತೊಗೊಂಬಂದು ಹಳ್ಳ ತೆಗಿತಾ ಇರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಸುಮಾರು 20 ಅಡಿ ಹಳ್ಳವನ್ನು ತೆಗೆಯೋದಕ್ಕೆ NDRF ತಂಡ ಪ್ರಯತ್ನವನ್ನು ಪಡ್ತಾ ಇದೆ. ಆ ಮೇಲ್ಗಡೆಯಿಂದ ಬಂಡೆ ಉರುಳಿ ಬಿದ್ದರೂ ಕೂಡ ಈ ಹಳ್ಳಕ್ಕೆ ಬಂದು ಅದು ಬೀಳಬೇಕು,
ಆ ಪ್ಲಾನನ್ನು ಮಾಡಿದ್ದಾರೆ. ಒಂದು ವೇಳೆ ಅದು ಬೀಳೋ ರಭಸಕ್ಕೆ ಹಳ್ಳವನ್ನೂ ದಾಟಿ ಮುಂದಕ್ಕೆ ಜಂಪ್ ಆಗಿಬಿಟ್ರೆ ಆಗ ತೊಂದರೆಗಳಾಗ್ಬಿಡ್ತವೆ ಅಂತಲೇ ಈಗ ಆ ಕೆಲವು ಮನೆಗಳನ್ನು ತೆರವುಗೊಳಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ದಿಲೀಪ್ ಕುರುಂದವಾಡೆ ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, ಈಗ ಆ ಬಂಡೆಗಳು ಕುಸಿದ್ರೂ ಕೂಡ ಅದು ಬಡಾವಣೆಗಳತ್ತ ಸಾಗದೇ ಇರೋ ಹಾಗೆ ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಎನ್ ಡಿ ಆರ್ ಎಫ್ನವರು? ಅರವಿಂದ್ ಏನಂತಾರೆ, ನಾವು ತಾವಾಗ ತೋರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಏನಂತಾರೆ, ಬಂಡೆಯನ್ನ ಚಿಪ್ಪಿಂಗ್ ಮಾಡೋ ಕೆಲಸ ಆರಂಭವಾಗಿರುವಂತದ್ದು ತಾವೇ ನೋಡಬಹುದು. ಏನಂತಾರೆ ಚಿತ್ರಗಳಲ್ಲಿ ಇಲ್ಲಿ ಈಗಾಗಲೇ ಒಂದು ದೊಡ್ಡದಾದ ಕಂದಕವನ್ನ ಮಾಡ್ಕೊಂಡಿದ್ದಾರೆ. ಚಿಪ್ಪಿಂಗ್ ಮಾಡಿದ ದೊಡ್ಡದಾದಂತ ಬಂಡೆ ಕೆಡವಂಗಿಲ್ಲ, ಆದ್ರೆ ಚಿಪ್ಪಿಂಗ್ ಮಾಡಿ ಸ್ವಲ್ಪ ಸ್ವಲ್ಪ ಏನು ಕಲ್ಲುಗಳನ್ನ ಕೆಳಗಡೆ ಚೆಲ್ಲಬೇಕು ಹಾಗೆ ಅಂತೇಳಿ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ತಾವು ನೋಡಬಹುದು ಚಿತ್ರಗಳಲ್ಲಿ ಈಗಾಗಲೇ ಎನ್ ಡಿ ಆರ್ ಎಫ್ ತಂಡ ಮತ್ತೆ ಸತೀಶ್ ಶುಗರ್ಸ್ ಲಿಮಿಟೆಡ್ ನ ಏನು ತಂಡ, ಜೊತೆಗೆ ಏನಂತಂದ್ರೆ ಸ್ಥಳೀಯರಾದಂತ ಅಯೂಬ್ ಖಾನ್ ಅವರ ತಂಡ, ಜೊತೆಗೆ ತಹಶೀಲ್ದಾರ್ ಗೋಕಾಕ್ ಅವರೆಲ್ಲ ತಂಡವು ಕೂಡ ನೋಡ್ತಾ, ಇವು ಎರಡು ಬಂಡೆಗಳು ಕೂಡ ಏನಂತಂದ್ರೆ ಅಪಾಯದ ಅಂಚಲ್ಲಿ ಇರುವಂತದ್ದು. ಈಗ ತಕ್ಷಣ ಏನಂತಾರೆ ಒಂದು ಬ್ರೇಕರ್ ಅನ್ನ ಕೂಡ ತಗೊಂಡಿದ್ದಾರೆ. ಬ್ರೇಕರ್ ಅಂತಂದ್ರೆ ಏನು ಕಲ್ಲು ಒಡೆಯುವ ಸಾಧನ ಇದೆ, ಅದನ್ನ ಈಗಾಗಲೇ ತಗೊಂಡ್ಬಂದಿದ್ದಾರೆ. ಅದನ್ನ ಮೇಲುಗಡೆಯಿಂದ ಆ ಕಡೆ ಇರತಕ್ಕಂಥ ಕಲ್ಲು ಏನಿದೆ ಅದನ್ನು ಒಡಿಬೇಕು ಹಾಗೆ ಅಂತೇಳಿ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು. ತಾವು ನೋಡಬಹುದು ಚಿತ್ರಗಳು ಏನಂತಂದ್ರೆ ಈಗಾಗಲೇ ಅಲ್ಲಿ ಏನಂತಂದ್ರೆ ಒಂದು ಹಂತದ ಕಾರ್ಯಾಚರಣೆ ಆರಂಭವಾಗಿರುವಂಥದ್ದು. ಅಲ್ಲಿ ಸದೀಪ್ ಇರ್ತಕ್ಕಂಥ ಕಲರ್ ಏನು ಕಲರ್ ಹಾಕಿದ್ದಾರೆ, ಇದು ದೊಡ್ಡದಾದ ಬಂಡೆ, ಅದ್ರ ಹಿಂದ್ಗಡೆ ಇರತಕ್ಕಂತ ಏನು ಬಂಡೆ ಇದೆ ಅದು ಚಿಕ್ಕದಾದ ಬಂಡೆ, ಮೊದಲು ಅದನ್ನ ಹೊಡಿತಾರೆ, ಅದನ್ನ ಹೊಡೆದು ಆ ಕಂದಕಕ್ಕೆ ಬಿಡಿಸುವಂತದ್ದು ಅರವಿಂದ್. ಓಕೆ, ಅಂದ್ರೆ ಈಗ ಆ ಬಂಡೆಗಳನ್ನ ಬ್ಲಾಸ್ಟ್ ಮಾಡೋದು ಯಾವ ರೀತಿ ಅಂತ, ಏನಾದ್ರೂ ಡೈನಮೈಟ್ ಅನ್ನ ಇಟ್ಬಿಟ್ಟು ಈ ಕ್ವಾರಿಗಳಲ್ಲಿ ಮಾಡ್ತಾರಲ್ಲ ಆ ತರನ ಹೆಂಗೆ? ಇಲ್ಲ, ಆ ತರ ಮಾಡಕ್ ಆಗೋದಿಲ್ಲ, ಯಾಕಂತಂದ್ರೆ ಇಲ್ಲಿ ಆ ತರ ಏನಾದ್ರು ಮಾಡಿದ್ರೆ ಸಿಡಿಯೋ ಚಾನ್ಸ್ ಇದೆ, ಮತ್ತೆ ಕೆಳಗಡೆ ಎಲ್ಲ ಮನೆ ಇರೋದ್ರಿಂದ ಮತ್ತೆ ಒಂದು ಏನು ಆವಾಜ್ ಇದೆ ಅದಕ್ಕೇನೊಂದು ವೈಬ್ರೇಟ್ ಇದೆ ಹೋಗ್ಬಿಟ್ಟೆ, ಮತ್ತೆ ಬೇರೆ ಇರತಕ್ಕಂತ ಬಂಡೆಗಳು ಕೂಡ ಕುಸಿಯುವ ಚಾನ್ಸ್ ಇರೋದ್ರಿಂದ ಆ ತರ ಮಾಡಂಗಿಲ್ಲ. ಏನಂತಾರೆ ಮೇಲ್ಗಡೆ ಒಂದು ಚಿಕ್ಕ ಚಿಕ್ಕದಾದ ಬ್ರೇಕರ್ ಅನ್ನ ಏನು ಚಿಕ್ಕ ಚಿಕ್ಕದಾದ ಒಂದು ಕಲ್ಲುಗಳನ್ನ ಹೊರಗೆ ತೆಗೆದ ಬ್ರೇಕರ್ ಅಂತ, ಮತ್ತೆ ಅದಕ್ಕೇನು ಸುರಂಗ ಹೊಡೆಯುವ ಏನಂತ ಒಂದು ತೂತು ಹೊಡೆಯುವ ಒಂದು ಹೋಲ್ ಹೊಡೆತಕ್ಕಂತ ಏನು ಇರುತ್ತೆ, ಅದರಿಂದ ಚಿಕ್ಕ ಚಿಕ್ಕದಾಗಿ ಹೋಲ್ ಹೊಡ್ಕೊಂಡು ಮೇಲ್ಗಡೆ ಬರುವಂತದ್ದು ಈಗ ಕಾರ್ಯಾಚರಣೆ ಆರಂಭವಾಗಿರುವಂತದ್ದು ಅರವಿಂದ್. ಯಾವಾಗ ಮುಗಿಬಹುದು ಈ ಕಾರ್ಯಾಚರಣೆ ಅಂತಕ್ಕಂತ ಐಡಿಯಾ ಏನಾದ್ರೂ ಇದೆಯಾ ದಿಲೀಪ್? ಹೌದು, ಈಗಾಗಲೇ ಮಾಹಿತಿಯನ್ನ ಪಡೆದಿದ್ದೆವು ತಹಶೀಲ್ದಾರ್ ಅವರ ಕಡೆ. ಸುಮಾರು 8 ಗಂಟೆಗಳ ಕಾಲ ಸತತವಾದ ಕಾರ್ಯಾಚರಣೆ ನಡೆಯುವಂತದ್ದು. ಕೆಳಗಡೆ ಇರತಕ್ಕಂತ ಏನು ಎಲ್ಲ ಒಂದು ಏನು ಜನ ಇದಾರೆ ಅವರೆಲ್ಲರೂ ಕೂಡ ಬಿಡ್ತಾರೆ, ಮತ್ತೆ ಬಹಳಷ್ಟು ಬಿಗಿ ಪೊಲೀಸ್ ಬಂದೋಬಸ್ತವನ್ನು ಕೂಡ ಮಾಡಿರುವಂತದ್ದು. ಬಹಳಷ್ಟು ಕಡೆ ಪೊಲೀಸ್ ನಿಂತ್ಕೊಂಡಿದ್ದಾರೆ, ಮೇಲ್ಗಡೆ ಯಾರು ಬರಬಾರ್ದು ಹಾಗೆ ಅಂತೇಳಿ ಸಾರ್ವಜನಿಕರನ್ನ ಮೇಲ್ಗಡೆ ಬರದ ಹಾಗೆ ರೀತಿಯಲ್ಲಿ ತಡೆದಿದ್ದಾರೆ. ಓಕೆ, ನಿಮ್ಮ ಸಂಪರ್ಕ ನನಗೆ ಸರಿಯಾಗಿ ಆಗ್ತಾ ಇಲ್ಲ ದಿಲೀಪ್, ಮತ್ತೆ ಸಂಪರ್ಕ ಮಾಡ್ತೀನಿ. ಓಕೆ, ಇವಾಗ ಬೇರೆ ಸ್ವಲ್ಪ ಪ್ಲಾನನ್ನು ಚೇಂಜ್ ಮಾಡ್ಕೊಂಡಿದ್ದಾರಂತೆ. ಈ ಬಂಡೆಗಳನ್ನು ಕೊರೆಯುವಂತಹ ಮಷಿನ್ ಅದನ್ನು ತಂದಿದ್ದಾರೆ, ಹಿಂದ್ಗಡೆಯಿಂದ ಅದನ್ನು ಸ್ವಲ್ಪ ಹೋಲ್ ಮಾಡಿ ಕೊರೆದು ಸಣ್ಣ ಸಣ್ಣ ಪೀಸ್ಗಳಾಗಿ ಅದನ್ನು ತೆಗೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇದನ್ನು ಡೈನಮೈಟ್ ಇಟ್ಬಿಟ್ಟು ಈ ಕ್ವಾರಿಗಳಲ್ಲಿ ಬಂಡೆ ಸಿಡಿಸ್ತಾರಲ್ಲ ಆ ಥರ ಸಿಡಿಸೋಕ್ಕಾಗಲ್ಲ ಬಂಡೆ, ಯಾಕೆ ಅಂತಂದರೆ ಇಳಿಜಾರ್ನಲ್ಲಿದೆ, ಅದು ಎಷ್ಟು ದಪ್ಪದ ಬಂಡೆ ಒಡೆಯುತ್ತೋ ಅದು ಎಲ್ಲಿ ಉರುಳ್ಕೊಂಡು ಹೋಗುತ್ತೋ ಗೊತ್ತಾಗಲ್ಲ, ಹಾಗಾಗಿ ಆ ಕೆಲಸ ಬೇಡ ಅಂತ ನಿಧಾನವಾಗಿ ಆ ಬಂಡೆಗಳನ್ನು ಚೂರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆ ಚೂರಾದ ಬಂಡೆ ಕಲ್ಲುಗಳನ್ನು ಈ ಹಳ್ಳಕ್ಕೆ ತಂದು ಹಾಕುವಂತಹ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಅಂದರೆ ಇಡೀ ಆ ಬಂಡೆಯನ್ನೇ ಸಣ್ಣ ಪೀಸ್ಗಳಾಗಿ ಮಾಡಿಬಿಡ್ತಕ್ಕಂಥದ್ದು ಆ ಥರ ಈಗ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಎನ್ ಡಿ ಆರ್ ಎಫ್ ತಂಡದವರು. ಸೊ ಅದೇ ರೀತಿಯಾದಂತಹ ಪ್ಲಾನ್ಸ್ ನೋಡೋಣ, ಮತ್ತೆ ಮಾತುಕತೆ ಮುಂದುವರಿಸ್ತೀನಿ ನನ್ನ ಕೊಲೀಗ್ ದಿಲೀಪ್ ಜೊತೆಯಲ್ಲಿ. ದಿಲೀಪ್, ಈಗ ಮುನ್ನೆಚ್ಚರಿಕೆಯಾಗಿ ಆ ಕೆಳಗಡೆ ಮನೆಗಳು ಕಾಣ್ತಾ ಇದೆಯಲ್ಲ, ಆ ಮನೆಗಳ ಮಾಲೀಕರುಗಳಿಗೆ ಏನು ಸೂಚನೆ ಸಿಕ್ಕಿದೆ? ನಿನ್ನೆ ಏನಂತದ್ದು ತಹಶೀಲ್ದಾರ್ ತಾಲೂಕು ಆಡಳಿತ ತಹಶೀಲ್ದಾರ್ ಪ್ರಕಾಶ್ ಅವರು ಒಂದು ಆದೇಶವನ್ನು ಮಾಡಿದ್ದಾರೆ. ಏನಂತಂದ್ರೆ ಇಲ್ಲಿರ್ತಕ್ಕಂತ ಸುಮಾರು 100-120 ಮನೆಗಳನ್ನು ಖಾಲಿ ಮಾಡಬೇಕಾಗತ್ತೆ, ತಕ್ಷಣ ನೀವು ಖಾಲಿ ಮಾಡ್ರಿ ಅಂತೇಳಿ ಈಗಾಗಲೇ ಎಲ್ಲರನ್ನು ಖಾಲಿ ಮಾಡ್ತಿದ್ದಾರೆ. ಯಾರೊಬ್ಬರು ಕೂಡ ಮನೆಯಲ್ಲಿಲ್ಲ, ಏನಾದ್ರು ಏಕಾಏಕಿ ಅಕಸ್ಮಾತ್ ಆಗಿ ಏನಾದ್ರು ಬಂಡೆ ಕಾಯಿಗಳು ಉಳಿದ್ರೂ ಕೂಡ ಏನಂತಾರೆ ಯಾವುದೇ ಪ್ರಾಣಿ ಹಾನಿ ಆಗದ ಹಾಗೆ ಒಂದು ಮುಂಜಾಗ್ರತೆ ಕ್ರಮವನ್ನು ಈಗಾಗಲೇ ತಗೊಂಡಿದ್ದಾರೆ. ಮತ್ತೆ ಈಗ ತಾವು ನೋಡಬಹುದು ಏನಂತ ತಿರುಗಳಲ್ಲಿ ಈಗಾಗಲೇ ಆರಂಭ ಆಗಿರುವಂತದ್ದು. ಸುಮಾರು 23 ತಂಡ ಏನು ಪೀಸ್ಗಳನ್ನ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿದ್ದಾರೆ. ಒಂದು ಬಂಡೆಯನ್ನ 23 ಪೀಸ್ಗಳ ಮಾಡಬೇಕು ಹಾಗೆ ಅಂತೇಳಿ ತಹಶೀಲ್ದಾರ್ ಗೋಕಾಕ್ ಅವರು ಮುಂದೆನೆ ನಿಂತ್ಕೊಂಡಿದ್ದಾರೆ. ಮುಂದೆ ನಿಂತ್ಕೊಂಡು ಈ ಎಲ್ಲ ಕಾರ್ಯಾಚರಣೆ ಮಾಡ್ತಾರಂತೂ. ಮತ್ತೆ ಪೊಲೀಸರು ಎನ್ ಡಿ ಆರ್ ಎಫ್ ತಂಡದವರು ಬಹಳಷ್ಟು ಜನ ಇಲ್ಲಿ ಸುಮಾರು 150 ಜನ ಏನಂತಾರೆ ಅಧಿಕಾರಿ ಸಿಬ್ಬಂದಿಯವರು ಕೆಲಸ ಮಾಡ್ತಾ ಇರುವಂತದ್ದು ಅರವಿಂದ್. ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ ಸ್ವಲ್ಪ ಬಿಸಿಲು ಬೀಳ್ತಾ ಇದೆ, ಅಂದ್ರೆ ಈಗ ಕಾರ್ಯಾಚರಣೆ ಮಾಡೋದಕ್ಕೆ ಸುಲಭ, ಒಂದು ವೇಳೆ ಮಳೆ ಬಂದ್ರೆ ಇನ್ನೂ ಕಷ್ಟ ಆಗ್ಬೋದಾ ಅಂತ ದಿಲೀಪ್? ಹೌದು.
ಮತ್ತು ಈಗ ಮಾಹಿತಿಯನ್ನ ಪಡೆದಿದ್ದಾರೆ ತಹಸೀಲ್ದಾರ್ ಗೋಕಾಕ್ ಅವರು, ಮಧ್ಯಾಹ್ನ ನಂತರ ಮಳೆ ಆಗುವ ಚಾನ್ಸ್ ಇದೆ ಇರುವಂತೇಳಿ ಫೋರ್ಕಾಸ್ಟ್ ಮುಖಾಂತರ ಏನಂತಂದ್ರೆ ಮಧ್ಯಾಹ್ನ ನಂತರ ಮಳೆ ಆಗುವ ಚಾನ್ಸ್ ಇದೆ, ಮಳೆ ಹೋಗೋ ಚಾನ್ಸ್ ಇರೋದ್ರಿಂದ ಆದಷ್ಟು ಬೇಗ ಮಧ್ಯಾಹ್ನದ ಒಳಗಡೆ ಸುಮಾರು 2 ಗಂಟೆ ಒಳಗಡೆ ಎಷ್ಟಾಗುತ್ತೋ ಅಷ್ಟು ಏನಂತಾರೆ ಈ ಕಾರ್ಯಾಚರಣೆ ಮುಗಿಸ್ಬೇಕು ಹಾಗೆ ಅಂತೇಳಿ ಪ್ರಯತ್ನ ನಡೀತಾ ಇರುವಂಥದ್ದು. ಯಾಕಂದ್ರೆ ಒಂದ್ಸರಿ ಮಳೆ ಸ್ಟಾರ್ಟ್ ಆದರೆ ಇಲ್ಲಿ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ. ಈಗಾಗಲೇ ಏನಂತಾರೆ ಮುನ್ಸೂಚನೆ ಪ್ರಕಾರ ಏನಂತಂದ್ರೆ ಮಳೆ ಮಧ್ಯಾಹ್ನ ಹೊತ್ತಿಗೆ ಬರುವ ಚಾನ್ಸಸ್ ಇದೆ ಅಂತೇಳಿ ಹೇಳ್ತಾ ಇರುವಂಥದ್ದು ಅರವಿಂದ್. ಈಗ ಅಲ್ಲಿ ಜೆ ಸಿ ಬಿನಲ್ಲಿ ಕೊರಿತಾ ಇದಾರಲ್ಲ ದಿಲೀಪ್, ಇದನ್ನ ಕೊರ್ಕೊಂಡು ಆ ಬಂಡೆ ಇರೋ ಹತ್ರಕ್ಕೆ ಹೋಗ್ತಾರಾ? ಹೌದು, ಈಗ ಕೊರ್ಕೊಂಡು ಏನಂತಂದ್ರೆ ಆ ಬಂಡೆ ಇರೋದ್ ಕೆಳಗಡೆ ಚಿಕ್ಕ ಚಿಕ್ಕದಾಗಿ ಬೀಳಿಸ್ತಾರೆ. ಬೀಳಿಸ್ ಆದ ನಂತರ ಅಂತಂದ್ರೆ ಈಗ ನಮ್ ಜೊತೆ ಆರಿಫ್ ಇದಾರೆ, ಏನು ಈ ಒಂದು ಎನ್ ಡಿ ಆರ್ ಎಫ್ ತಂಡದ ಜೊತೆಗೆ ಏನಂತಾರೆ ಸ್ಥಳೀಯರಿದ್ದಾರೆ, ಅವರನ್ನ ನೋಡ್ಲಿಕ್ಕೆ ಆರಿಫ್ ಇದಾರೆ, ಬನ್ನಿ ಅವರನ್ನ ಮಾತಾಡಿಸೋಣ. ಏನ್ ಹೇಳ್ತೀರಾ ಆರಿಫ್? ಇಲ್ಲ ಸಾಹೇಬ್ರ, ನಾವು ಈಗ ಪಿಟ್ ಹೊಡ್ಕೊಂಡು ಈಗ ಪಿಟ್ ಹೊಡ್ಕೊಂಡು ಕೆಶಿ ನಮ್ಮ ಕೆಲಸ ನಾವು ಈಗ ಸ್ಟಾರ್ಟ್ ಮಾಡ್ಕೊಂಡು ಅಂದ್ರೆ ಬಂಡೆ ತಳಗ್ ಹೋಗ್ಬಾರ್ದಂಗೆ ಎಲ್ಲ ಈಗ ನಮ್ಮ ಸತೀಶ್ ಶುಗರ್ಸ್ ಕಡೆ ಅಂತ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಈಗ ಎನ್ ಡಿ ಆರ್ ಎಫ್ದವ್ರ ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ಡ್ರಿಲ್ಲಿಂಗ್ ಮಾಡ್ಕೇಶಿ ಕಲ್ಲು ತಳಗ್ ತೆಗಿಯುವಂಥ ವ್ಯವಸ್ಥೆ ನಾವು ನಮ್ಮ ಕಾರ್ಮಿಕರು ರೆಡಿ ಅದಾರ್ರಿ, ನಮ್ಮ ಮಿಸ್ತ್ರಿಗಳದು ರೆಡಿ ಅದಾರ ಸರ್. ಜನ ಕೆಲಸ ಮಾಡ್ತಿದ್ದಾರೆ ಮತ್ತು ಹೇಗೆ? 15 ಜನ ಈಗ ಕೆಲಸ ಮಾಡತ್ತಾರ, ತಳಗೆಲ್ಲ ಮಷಿನರಿ ಎಲ್ಲ ಅದಾವ್ರು ನಮಗೆ, ತಳಗಿಂತ್ರ ಕಾಂಪ್ರೆಸರ್ ಹಾಕೊಂಡ್ ಕೇಶಿಗೆ ಮೇಲ್ಗಡೆ ತೊಗೊಂಡು ಬಂದಿದ್ದು ನಾವು ನಿನ್ನೆ ಮೊನ್ನೆ ಕೂಡ ತಂದು ಇಟ್ಟಿದ್ದು ನಾವು ಅದನ್ನು ಪ್ರಿಕಾಷನ್ ಆಗಿ ಏನು ಆಗಬಾರ್ದಂಗೆ ಅಂತ ಜನರಿಗೆ ಆತಂಕ ಒಳಗಾಗಬಾರ್ದಂತ ವ್ಯವಸ್ಥೆ ನಾವು ಮಾಡಿದ್ದು ಇಲ್ಲಿ ಸರ್. ನೋಡ್ಬೇಕು ಸರ್, ಈಗ ಸ್ಟಾರ್ಟ್ ಮಾಡಿದ್ವು ಅಂದ್ರೆ ತಮಗೆ ನಾವೊಂದು ಒಂದು ಏನು ಪೊಸಿಷನ್ ಆಗ್ತದ ನೋಡ್ಕೇಶಿ, ಒಂದು ಡ್ರಿಲ್ಲಿಂಗ್ ಹೊಡ್ಕೊಂಡು ಕೇಶಿ ಬಂಡೆ ಯಾವ ಮೂಮೆಂಟ್ ಆಗ್ತದ ಅನ್ನೋದು ನೋಡ್ಕೊಂಡು ಕೇಶಿ ನಿಮ್ಗೆ ತಿಳಿಸ್ತೇನೆ. ಇದು ಏನಂತ ಸುಮಾರು 6-8 ಗಂಟೆಗಳ ಕಾಲ ಏನಂತಾರೆ ನಡೆಯುವ ಚಾನ್ಸಸ್ ಇದೆ ಅಂತ ಹೇಳಿ ಹೇಳುತ್ತಿರುವಂತ ಅರವಿಂದ್. ದಿಲೀಪ, ಬಂಡೆ ಎಷ್ಟಿರಬಹುದು ತೂಕ ಸುಮಾರು? ಇದಕ್ಕೋಸ್ಕರ ಕ್ರೇನ್ ಏನಾದರೂ ಬಳಸುವಂತಹ ಸಾಧ್ಯತೆ ಇದೆಯಾ? ಹೌದು, ಈಗಾಗಲೇ ಏನಂತಂದ್ರೆ ಕ್ರೇನ್ ಅನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಯಾಕಂತಂದ್ರೆ ಒಂದ್ಸಲ ಆ ಕಡೆ ಎತ್ತಿ ಬಿಡಬಹುದು ಹಾಗೆ ಅಂತ ಹೇಳಿ ಸುಮಾರು 220 ಟನ್ ಅಂತ ಹೇಳಿ ಒಂದು ಅಂದಾಜು ಮಾಡಲಾಗಿದೆ. ಇದೇನು ದೊಡ್ಡದಿದೆ ತಾ ನಾನು ತೋರಿಸ್ತಾ ಇದ್ರೆ ಇದು 220 ಟನ್ ಅಂತ ಹೇಳಲಾಗ್ತಾ ಇದೆ. ಇದು ಏನಂತಂದ್ರೆ ಅದ್ರ ಹಿಂದ್ಗಡೆ ಇರತಕ್ಕಂಥ 110 ಟನ್ ಇರುವಂಥದ್ದು, ಎರಡೂ ಕೂಡ ಏನಂತಾರೆ ಅದ್ರ ಮೇಲೆ ಸುಮಾರು 8 ಅಡಿಗಳಿಂದ ಮುಂದೆ ಬಂದಿದೆ. ಹೀಗಾಗಿ ಇದೊಂದು ದೊಡ್ಡ ಇದಂತಾನೆ ಹೇಳ್ಬೋದು. ನಮ್ಮ ಜೊತೆ ಗೋಕಾಕ್ ತಹಸೀಲ್ದಾರ್ ಅವರು ಇದ್ದಾರೆ, ಮಾತಾಡ್ತಾರೆ. ಗೋಕಾಕ್ ತಹಸೀಲ್ದಾರ್ ಸರ್, ಏನು ಹೇಳ್ತೀರಿ? ಇವತ್ತು ಬೆಳಿಗ್ಗೆ ಈಗಾಗಲೇ 3 ಗಂಟೆಯಿಂದ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದೀವಿ, ಸಾಯಂಕಾಲ ತನಕ ಆಗ್ಬೋದು. ಒಂದು 15 ಜನ ನಮ್ಮವರು ಈ ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇರುವಂಥವ್ರನ್ನ ಕರೆಸಿದ್ದೀವಿ. ಎನ್ ಡಿ ಆರ್ ಎಫ್ ಟೀಮ್ನವರು 25 ಜನ ಇದ್ದಾರೆ, ನಮ್ಮ ಇಂಜಿನಿಯರ್ಸ್ ಇದ್ದಾರೆ. ಎನ್ ಡಿ ಆರ್ ಎಫ್ ಮತ್ತು ಇಂಜಿನಿಯರ್ಸ್ ಅವ್ರದ್ದು ಟೆಕ್ನಿಕಲ್ ಸಪೋರ್ಟ್ ತಗೊಂಡು ಅವ್ರ ನಿರ್ದೇಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಕೊರೆಯುವ ಪ್ಲಾನ್ ಯಾವ ಥರ ಮಾಡ್ಕೊಂಡಿದ್ದಾರೆ ಸರ್? ಚಿಕ್ಕ ಚಿಕ್ಕದಾಗಿ ಕೊರಿತಾರ, ಯಾವ ಥರ ಪ್ಲಾನ್ ಇರುವಂಥ? ಈಗ ಮುಂದಗಡೆ ನಾವು ಒಂದು ಬ್ಯಾರಿಕೇಡನ್ನು ಮಾಡಿಕೊಂಡು ಒಂದು ದೊಡ್ಡ ತೆಗ್ಗನ್ನು ಮಾಡಿಕೊಂಡು ಒಂದು ವೇಳೆ ಸ್ಲಿಪ್ ಆದ್ರೂ ಸಹಿತ ಬಂಡೆಗಲ್ಲು ಆ ತೆಗ್ಗಿನಲ್ಲಿ ಬಂದು ಅಲ್ಲಿ ಸೆಟ್ಲ್ ಆಗಬೇಕು, ಆ ಥರ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇದನ್ನು ಮಾಡಿದ ನಂತರ ಅದು ಅದರ ಪರಿಸ್ಥಿತಿ ನೋಡಿಕೊಂಡು ಯಾವ ಥರ ಅನುಕೂಲ ಆಗುತ್ತೆ ಅದನ್ನು ಮಾಡ್ತೀವಿ. ಅದು ಕಲ್ಲು ಲೇಯರ್ಸ್ ಇದೆ, ಅದು ಲೇಯರ್ಸನ್ನು ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಅದನ್ನು ಸೆಟ್ಲ್ ಮಾಡಬೇಕು. ಇಲ್ಲ ಅಂತಂದರೆ ಅದು ಕೆಮಿಕಲ್ ಪೌಡ್ರನ್ನು ಹಾಕಿ ಅದನ್ನು ಕಲ್ಲು ಕರಗಿಸುವಂಥ ಒಂದು ಆಪ್ಷನ್ ಅನ್ನು ಇಟ್ಕೊಂಡಿದ್ದೀವಿ. ಮುಂಜಾಗ್ರತಾ ಕ್ರಮವಾಗಿ ಎಷ್ಟು ಜನರಿಗೆ ಇದು ಕೊಟ್ಟಿದ್ದೀರಿ ಸರ್? ಈಗಾಗಲೇ ಇದು ಏನು ಬಂಡೆಗಲ್ಲಿನ ಕೆಳಗಡೆ ಬರುವಂಥ ಮನೆಗಳೇನದಾವು ಅವರಿಗೆಲ್ಲನೂ ಸಹಿತ ಈ ಕಾರ್ಯಾಚರಣೆ ಮುಗಿದ ತನಕ ಅಲ್ಲಿಂದ ವಿಕೆಟ್ ಆಗಿ ಬೇರೆ ಕಡೆ ಹೋಗಲಿಕ್ಕೆ ನಾವು ನಿನ್ನೆ ರಾತ್ರಿನೇ ಅವರಿಗೆ ಮೈಕ್ ಮುಖಾಂತರ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಆಮೇಲೆ ನಮ್ಮ ನಗರಸಭೆ ಏನು ಸಿಬ್ಬಂದಿ ಇದ್ದಾರೆ ಅವ್ರ ಕಡೆಯಿಂದ ಪ್ರತಿ ಮನೆಗೂ ಹೋಗಿ ಅದನ್ನು ಮಾಹಿತಿ ಕೊಟ್ಟು ಜಾಗೃತಿ ಕೊಟ್ಟು ಅವರಿಗೆ ಇಲ್ಲಿಂದ ತೆರಳಲಿಕ್ಕೆ ಹೇಳಿದ್ದೀವಿ. ಅದಷ್ಟೇ ಅಲ್ಲದೆ ನಮ್ಮ ಪೊಲೀಸ್ ಇಲಾಖೆಯವರು ಸಹಿತ ಅವ್ರ ಸಹಕಾರ ತಗೊಂಡಿದ್ದೀವಿ. ಸುಮಾರು ಒಂದು 50-100 ಮನೆಗಳಿಗೆ ಸಂಬಂಧಪಟ್ಟಂತೆ ನಾವು ಈ ಕಾರ್ಯಾಚರಣೆ ಮುಗಿಯುವ ತನಕ ಅವ್ರಿಗೆ ಇಲ್ಲಿಂದ ಬಿಟ್ಟು ಬೇರೆ ಕಡೆ ತೆರಳುವಂತ ನಾವು ಹೇಳಿವಿ.